ಹಾಯ್ ಎಲ್ಲರಿಗೂ ಬನ್ನಿ ಇವತ್ತು ತುಂಬ ರುಚಿಯಾದ ಮತ್ತು ಬೇಗ ಆಗುವಂತಹದ್ದು ಚಪಾತಿ ರೊಟ್ಟಿಗೆ ಮತ್ತು ಎಲ್ಲದಕ್ಕೂ ಈ ತಂದೂರಿ ರೊಟ್ಟಿ ಮತ್ತು ಪೂರಿ ಎಲ್ಲದಕ್ಕೂ ಅರ್ಜೆಸ್ಟ್ ಆಗುವಂಥದ್ದು ಈ ಕೈಮಾ ಗ್ರೇವಿ ಅಥವಾ ಗೊಜ್ಜು ಅಂತಲೇ ಅನ್ಬಹುದು ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಮತ್ತು ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ ಮತ್ತು ಒಂದು ಮೂರು ಟೊಮೊಟೊ ಕುಕ್ಕಿಂಗ್ ಆಯಿಲ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಒಂದು ಸ್ಪೂನ್ ಇಲ್ಲಿ ಚಿಲ್ಲಿ ಪೌಡರು ತೊಗೊಂಡಿದ್ದೀನಿ ರುಚಿಗೆ ಮತ್ತು ಅರಿಶಿಣದ ಪುಡಿ ಮತ್ತು ಈ ಮಟನ್ ಕೈಮಾ ಏನು ಮಟನ್ ಕೈಮಾದಲ್ಲೇ ಮಾಡಬೇಕು ಅಂತ ಏನಿಲ್ಲ ಚಿಕನ್ ಕೈಮಾದಲ್ಲೂ ಮಾಡ್ಕೋಬಹುದು ಇನ್ನೂ ರುಚಿಯಾಗಿರುತ್ತೆ ನೀವು ಫಸ್ಟು ಟೈಮ್ ಮಾಡೋರು ಕೂಡ ತುಂಬ ರುಚಿಯಾಗಿ ಮಾಡ್ತೀರಾ ಒಂದು ಸಲ ಟ್ರೈ ಮಾಡಿ ನೋಡಿ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಣ್ಲೆ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇದಕ್ಕೆ ಈ ಆಯಿಲ್ ಬಿಸಿ ಆದಮೇಲೆ ಹಸಿ ಮೆಣಸಿನಕಾಯಿ ಮತ್ತು ಈರುಳ್ಳಿ ಸೇರಿಸ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ರುಚಿಯಾಗಿ ಆಗುತ್ತೆ ಇದಕ್ಕೇನೆ ಒಂದು ಕಡ್ಡಿ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಈಗ ಎಲ್ಲರ ಮನೆಯಲ್ಲೂ ಈ ಕೈಮ ತಂದಾಗ ಕೈಮ ಸಾಂಬಾರು ಮತ್ತು ಕೈಮ ಡ್ರೈ ಉಂಡೆ ಎಲ್ಲ ಮಾಡ್ತೀರಾ ಬಟ್ ಈ ರೀತಿ ನೀವು ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ರುಚಿ ಪೂರಿಗಂತೂ ಸಖತ್ತಾಗಿರುತ್ತೆ ನೋಡಿ ಈರುಳ್ಳಿ ಇಷ್ಟು ಬ್ರೌನ್ ಆದರೆ ಸಾಕು ಈಗ ಇದಕ್ಕೇನೆ ನಾನು ಒಂದು ಮೂರು ಟೊಮ್ಯಾಟೊ ಹಾಕ್ತಾ ಇದ್ದೀನಿ ನೀವು ಹುಳಿ ಟೊಮೊಟೊ ಬಳಸೋದಾದರೆ ಅದು ಕೂಡ ಹಾಕಿ ಇನ್ನೂ ರುಚಿಯಾಗುತ್ತೆ ಇದಕ್ಕೇನೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಈ ಟೊಮೊಟೊ ಹಾಕಿದಾಗ ಈ ಉಪ್ಪು ಹಿಂದೆನೇ ಹಾಕಿಬಿಡಬೇಕು ಬೇಗ ಬೇಯುತ್ತೆ ನಾನು ಫಸ್ಟ್ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡಿ ನಿಮಗೆ ಮಾಡೋದಕ್ಕಂತೂ ತುಂಬ ಹೆಲ್ಪ್ ಆಗುತ್ತೆ ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ ಈ ಟೊಮೊಟೊ ಈರುಳ್ಳಿ ಎಲ್ಲ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ನಾನು ಈ ಶುಂಠಿ ಬೆಳ್ಳುಳ್ಳಿನ ಈ ಕುಟಾಣಿಗೆ ಹಾಕಿ ಕುಟ್ತಾ ಇದ್ದೀನಿ ನೋಡಿ ಈ ರೀತಿ ದಪ್ಪ ದಪ್ಪವಾಗಿ ಕುಟ್ಟಿ ಹಾಕೋದ್ರಿಂದ ತುಂಬ ರುಚಿ ಹೆಚ್ಚುತ್ತೆ ಈ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಹಾಕಿದ್ರೆ ಅಷ್ಟೇನು ರುಚಿ ಬರಲ್ಲ ಅಂತ ನಾನು ಇದರಲ್ಲೇ ಕುಟ್ಟಿ ಹಾಕ್ತಾ ಇದ್ದೀನಿ ತುಂಬ ಈಸಿಯಾಗೇ ಕುಟ್ಬೋದು ಏನು ಕಷ್ಟ ಏನು ಅನಿಸಲ್ಲ ನೋಡಿ ಫಸ್ಟೆಲ್ಲ ಖಾರ ಎಲ್ಲ ಈ ಒರಳುಕಲ್ಲು ಅಂತ ಇದೆಯಲ್ಲ ಅದರಲ್ಲೇ ರುಬ್ಬಿ ಎಲ್ಲ ಮಾಡಿದ್ದೀವಿ ಈಗಲೂ ನಮ್ಮ ಮನೇಲಿ ಇದೆ ನೋಡಿ ಈ ಶುಂಠಿ ಬೆಳ್ಳುಳ್ಳಿ ಈ ರೀತಿ ದಪ್ಪ ದಪ್ಪವಾಗೇ ಕುಟ್ಟಿ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ತಗೊಂಡಿದ್ದೀನಿ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಈಗ ನೋಡಿ ಈ ಟೊಮೊಟೊ ಈರುಳ್ಳಿ ಹಸಿ ಮೆಣಸಿನಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆಯಲ್ಲ ಅದಕ್ಕೇ ಈ ಶುಂಠಿ ಬೆಳ್ಳುಳ್ಳಿ ಕೂಡ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲ ನೀವು ಫಸ್ಟೇ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕ್ತೀನಿ ಅನ್ನೋದಾದರೆ ಹಾಕಿ ಮತ್ತು ನೋಡಿ ಈ ಕೈಮಾನು ಕೂಡ ನಾನು ಹಾಕ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬಾಡಿಸಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದೆಲ್ಲ ಹೋಗೋ ತನಕ ಸ್ವಲ್ಪ ಬಾಡಿಸಿ ಮತ್ತು ಅರಿಶಿಣದ ಪುಡಿ ಮತ್ತು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಕೂಡ ಸೇರಿಸಿದ್ದೀನಿ ನೋಡಿ ಸ್ವಲ್ಪ ಇದು ಖಾರ ಖಾರವಾಗಿ ಇದ್ರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಿಮ್ಮನೆಯಲ್ಲಿ ಚಿಕ್ಕ ಮಕ್ಕಳು ಸ್ವಲ್ಪ ಇದ್ರೆ ಖಾರ ನೋಡಿಕೊಂಡು ಹಾಕಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ತೀನಿ ಯಾಕೆ ಅಂದರೆ ಈ ಕೈಮ ಎಲ್ಲ ಬೇಯ್ಬೇಕಲ್ಲ ಅದಕ್ಕೋಸ್ಕರ ಮತ್ತು ಒಂದು ಸ್ಪೂನ್ ನಾನು ನೋಡಿ ಇಲ್ಲಿ ಈ ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ ಈ ಮೊಸರು ಹಾಕೋದ್ರಿಂದ ಒಂಥರ ಹುಳುಹುಳಿಯಾಗಿ ಚೆನ್ನಾಗಿ ಇರುತ್ತೆ ಈ ರೀತಿ ತುಮ್ ನೀವು ಏನೇ ರೆಸಿಪಿ ಮಾಡಲಿ ಈ ರೀತಿ ತುಂಬ ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಸೇರಿಸಬಹುದು ಮತ್ತು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕಿ ಇವಾಗ ನಾನು ನೋಡಿ ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನಾನು ಜಾಸ್ತಿ ತೆಳ್ಳಗೆ ಮಾಡ್ತಾ ಇಲ್ಲ ಗಟ್ಟಿಯಾಗಿ ಮಾಡ್ತಾ ಇರೋದು ಅದಕ್ಕೆ ನಾನು ಜಾಸ್ತಿ ನೀರು ಹಾಕ್ತಾ ಇಲ್ಲ ಈಗ ಇದು ತುಂಬ ಚೆನ್ನಾಗಿ ಬೇಯಲಿ ಈ ಎಲ್ಲ ಅದಕ್ಕೆ ನಾನು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಬೆಂದಿದೆ ಬೇಗ ಕೂಡ ಬೇಯುತ್ತೆ ತುಂಬ ಚೆನ್ನಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿದು ಪರಿಮಳ ಕೂಡ ಬರ್ತಾ ಇದೆ ನೋಡಿ ರೆಡಿ ಆಗಿದೆ ಈ ಕೈ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಈ ಕೈಮಾ ಗ್ರೇವಿ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೂ ಕೂಡ ಇದೇ ರೀತಿ ಮಾಡಿ ತಿನ್ನಬೇಕು ಅನ್ನಿಸ್ತಿದೆಯಾ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು ಆದಷ್ಟು ಈ ರೀತಿ ತುಂಬ ಗಟ್ಟಿಯಾಗಿ ಮಾಡಿದ್ರೇ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಾವು ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗೋಣ ಇದೇ ರೀತಿ ಪದ್ಮಾ ಅಡುಗೆಗೆ ಸಪೋರ್ಟ್ ಮಾಡಿ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಒಳ್ಳೆ ರೆಸಿಪಿಗಳನ್ನ ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀನಿ Thank you friends. Thank you all.